ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೋಲನ್ನು ಹೇಗೆ ಜಯಿಸುವುದು ಎಂಬುದರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ನಾವು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ಸೋಲನ್ನು ಅನುಭವಿಸಿರುತ್ತೇವೆ. ವಿಫಲತೆ ನಮ್ಮ ಪ್ರಯತ್ನಗಳ ಫಲವಾಗಿರಬಹುದು, ಆದರೆ ಅದನ್ನು ಹೇಗೆ ಎದುರಿಸುತ್ತೇವೆ ಎಂಬುದೇ ನಿಜವಾದ ಸಾಧನೆ. ಮೊದಲಿಗೆ ನಮಗೆ ಬೇಕಾಗಿರುವುದು ಸೋಲನ್ನು ಒಂದು ಪಾಠವೆಂದು ಪರಿಗಣಿಸುವುದು. ಯಾವಾಗಲಾದರೂ ನಾವು ಸೋಲನ್ನು ಅನುಭವಿಸಿದ್ದರೆ ನಾವು ಅದರಿಂದ ಪಾಠ ಕಲಿಯಬೇಕು ಮತ್ತು ಸರಿಪಡಿಸಿಕೊಳ್ಳುವ ಮಾರ್ಗವನ್ನು ತಿಳಿದುಕೊಳ್ಳಬೇಕು. ಸೋಲಿನ ನಂತರ ನಾವು ದಿಗ್ಭ್ರಾಂತಗೊಳ್ಳುವುದು ಸಹಜ, ಆದರೆ ನಮ್ಮ ದಾರಿಯನ್ನು ತಿರುಚಿ ಮುನ್ನಡೆಯುವುದು ಮುಖ್ಯವಾದದ್ದು. ಒಮ್ಮೆ ಸೋಲನ್ನು ಅನುಭವಿಸಿದರೆ ಮತ್ತೆ ಪ್ರಯತ್ನಿಸಬೇಕು, ಇದು ನನ್ನ ಕಡೆಯಿಂದ ಆಗುವುದಿಲ್ಲ ಎಂದು ಭಯಪಟ್ಟು ಪ್ರಯತ್ನವನ್ನು ಕೈಬಿಡಬಾರದು. ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಮೊದಲ ಪ್ರಯತ್ನದಲ್ಲಿ ವಿಫಲರಾದವರು, ಆದರೆ ಅವರು ತಮ್ಮ ಪ್ರಯತ್ನವನ್ನು ಕೈಬಿಡದೆ ಪ್ರಯತ್ನಿಸಿ ಸಾಧಿಸಿದವರು. ಅಂತಹ ಪ್ರಚೋದನೆ ನಮ್ಮಲ್ಲಿಯೂ ಇರಬೇಕು. ಧೈರ್ಯ ಮತ್ತು ಸಹನೆ ಎರಡೂ ಅತ್ಯಂತ ಮುಖ್ಯ ಜೀವನದಲ್ಲಿ. ಎಲ್ಲವೂ ತಕ್ಷಣವೇ ಪ್ರಾಪ್ತಿಯಾಗುವುದಿಲ್ಲ. ನಮ್ಮ ಶ್ರಮ ಮತ್ತು ಸಂಕಲ್ಪ ನಮ್ಮ ಯಶಸ್ಸಿನ ಹಾದಿಯನ್ನು ನಿರ್ಮಿಸುತ್ತದೆ. ನಮ್ಮ ಕನಸುಗಳನ್ನು ಸಾಧಿಸಲು ಶ್ರದ್ಧೆ ಮತ್ತು ಸಹನೆ ಅನಿವಾರ್ಯವಾದದ್ದು. ನಾವು ತಿಳಿಯಬೇಕಾದ ಒಂದು ಮಹತ್ವದ ವಿಷಯವೇನೆಂದರೆ, ಎಲ್ಲ ಮಹಾನ್ ಸಾಧಕರು ಅವರು ಎದುರಿಸಿದ ಸೋಲುಗಳಿಂದಲೇ ಸ್ಫೂರ್ತಿ ಪಡೆದಿದ್ದಾರೆ. ಅವರ ಕಥೆಗಳು ನಮ್ಮನ್ನು ಪ್ರಚೋದಿಸಬೇಕು ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಉತ್ತೇಜಿಸಬೇಕು. ಅಂತಿಮವಾಗಿ, ನಮ್ಮ ಜೀವನದ ಪ್ರತಿಯೊಂದು ಪಾಠವು ನಮ್ಮ ಯಶಸ್ಸಿಗೆ ಹೆಜ್ಜೆಗಳು. ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಅದರಿಂದ ಕಲಿಯಬೇಕು ಮತ್ತು ಮುನ್ನಡೆಯಬೇಕು. ನಮಗೆ ಎದುರಾದ ಪ್ರತಿಯೊಂದು ಸೋಲು ನಾವು ನಮ್ಮ ಗುರಿಗಳಿಗೆ ಹತ್ತಿರವಾಗುತ್ತಿದ್ದೇವೆ ಎಂದುಕೊಳ್ಳಬೇಕು. ಧೈರ್ಯದಿಂದ ಮುಂದೆ ನಡೆಯೋಣ. ವಿಫಲತೆಯನ್ನು ನಿಜವಾದ ಗೆಲುವಿನ ಹಾದಿಯಲ್ಲಿರುವ ಒಂದು ಅಂಗವೆಂದು ಪರಿಗಣಿಸೋಣ. ಯಶಸ್ಸನ್ನು ನಮ್ಮದಾಗಿಸಿಕೊಳ್ಳೋಣ. ಈ ವಿಡಿಯೋದಿಂದ ನಿಮಗೆ ಸಹಾಯವಾಗಿದೆ ಎಂದು ನಂಬಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.